वेदिके मेले गण्यर हागू नानेल्ल मुंदे इरुवेल्ल मित्ररिगू मोदलनेयदागि अपलायजिस नन्न देवरु क्षमिसि स्वल्प तडवायितु अदक्के ನಾನಂತೂ ನನಗೆ ಜ್ಞಾಪಕ ಇರೋಗೆ ಯಾವತ್ತು ಇಂಥ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದವನಲ್ಲ ಇವತ್ತು ಅನಿವಾರ್ಯವಾಗಿ ತಡವಾಯಿತು ಹಲೋ ನೀವೆಲ್ಲ ಕ್ಷಮಿಸ್ತೀರ ಅಂತ ನಂಬಿದ್ದೀನಿ ಇಂಡಸ್ಟ್ರಿ ಸಂಕಷ್ಟದಲ್ಲಿದೆ ಕೊರೋನಾ ಇಂದ ಬಹಳ ಜನ ನೊಂದಿದ್ದಾರೆ ಅದರಲ್ಲೂ ನಿರ್ಮಾಪಕರಿಗೆ ತಂತ್ರಜ್ಞರು ಕಾರ್ಮಿಕರು ಎಲ್ಲರೂ ಇದ್ದಾರೆ ನಮ್ಮ ಸಿನಿಮಾದವ್ರಿಗೆ ಸಿನಿಮಾ ಬಿಟ್ಟರೆ ಬೇರೆ ಜಗತ್ತಿಗೆ ಪರಿಚಯ ಇರೋದಿಲ್ಲ ಸುಮಾರು ಜನಕ್ಕೆ ಕೆಲವರು ಯಾರಾದರೂ ಬುದ್ಧಿವಂತರು ಬೇರೆ ಥರ ಒಂದು ವ್ಯಾಪಾರನ ಏನೋ ಇಟ್ಕೊಂಡು ಇಂಥ ಸ್ಥಿತಿನ ನಿಭಾಯಿಸ್ತಾರೆ ಅಂದರೆ ಮೋಸ್ಟ್ ಆಫ್ ದಮ್ಮ ನಿರ್ಮಾಪಕರಿರ್ಬೋದು ಕಲಾವಿದರಿರ್ಬೋದು ತಂತ್ರಜ್ಞರೇ ಇರ್ಬೋದು ಅವರಿಗೆ ಭಾಳ ಕಷ್ಟ ಇದೆ ಇಂಥ ಕಷ್ಟದಲ್ಲಿ ನಾವೆಲ್ಲ ದೇವ್ರಿಗೆ ಬೀಳ್ತಾ ಇದ್ದು ಒಂದೇ ಹೇಗಾದರೂ ಮಾಡಿ ಇಂಡಸ್ಟ್ರಿ ಮುಂದುವರ್ಸಪ್ಪ ಎಲ್ರಿಗೂ ಕೆಲಸ ಸಿಗಲಿ ಬಳಲಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ರಿಲೀಫ್ ಸಿಗಲಿ ಅಂತ ಹೇಳಿ ಇಂಥ ಸ್ಥಿತಿನಲ್ಲಿ ಸಿನಿಮಾ ಮಾಡಬೇಕು ಅಂತ ಏನೇ ಆಗಲಿ ಮುಂದಿನ್ನೊಂದೆರಡು ಲಾಕ್ಡೌನ್ ಆದರೆ ಏನಾಗುತ್ತೋ ಎತ್ತಾಗುತ್ತೋ ಹಾಕು ದುಡ್ಡು ಬದ್ದಿ ಎಷ್ಟು ಕಟ್ಟಬೇಕು ಇಲ್ಲಿಂದ ತಂದಿರ್ತಾರೋ ಎಷ್ಟು ಕಷ್ಟಪಟ್ಟಿರ್ತಾರೋ ಆದರೂ ಪ್ಯಾಷನ್ ಸಿನಿಮಾ ಮಾಡಬೇಕು ಅನ್ನೋ ಹಲವಾರು ಜನ ಇವಾಗ ಕೆಲವು ಅಟ್ಲೀಸ್ಟ್ ಒನ್ ಪಾಸ್ ಒನ್ ಇಯರ್ ಯಾಕಂದರೆ ನನಗೆ ನನ್ನ ಮಗನ ಇವಾಗ ಹೀರೋ ಮಾಡ್ತಿರೋದ್ರಿಂದ ಅವೊಂದು ಸಿನಿಮಾಗಳು ನಡೀತಾ ಇದ್ದಾವೆ ಸುಮಾರು ಸಿನಿಮಾಗಳು ಅದು ಧೈರ್ಯ ಮಾಡಿ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಒಟ್ಟುಗೂಡಿ ಒಬ್ಬರಿಗೊಬ್ಬರ ಸಹಕಾರದಿಂದ ಚಿತ್ರರಂಗಕ್ಕೆ ಚಿತ್ರರಂಗದಲ್ಲಿರೋ ಜನಗಳಿಗೆ ಅವ್ರಿಗೊಂದು ಕೆಲಸ ಸಿಗಬೇಕು ನಾವು ಅದರಿಂದ ಎಷ್ಟೋ ದುಡಿಬೇಕು ಅನ್ನೋ ಆಸೆಯಿಂದ ಎಲ್ಲ ಪ್ರಾರಂಭ ಮಾಡಿಸಿದ್ದಾರೆ ಅದು ನಿಧಾನವಾಗಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಸಿನಿಮಾಗಳು ಥಿಯೇಟರ್ನ ರಿಲೀಸ್ ಆಗೋಕ್ಕೂ ಪ್ರಾರಂಭ ಆಗಿದೆ ದರ್ಶನ್ ಅವ್ರದ್ದು ರಾಬರ್ಟ್ ಆಯಿತು ಸುದೀಪ್ ಅವ್ರದ್ದು ಕೋಟಿಗೊಬ್ಬ ಮೂರು ಆ್ಯಂಡ್ ದುನಿಯಾ ವಿಜಯ್ ಅವರ ಸಲಹ ಆ್ಯಂಡ್ ಪೀಪಲ್ ಆರ್ ಲವಿಂಗ್ ದ ಜನಗಳು ಇಷ್ಟಪಟ್ಟು ಥಿಯೇಟರ್ ಬಂದು ಇಂಥ ಕರೋನದ ಭಯ ಇದ್ದರು ಲಸಿಕೆಗಳನ್ನ ಹಾಕಿಸ್ಕೊಂಡು ಥಿಯೇಟ್ರಿಗೆ ಬಂದು ಚಿತ್ರವನ್ನು ನೋಡಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಮಿಗಿಲಾಗಿ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು ಒಂದು ಸಿನಿಮಾ ಮಾಡೋ ತಂಡದವರಿಗೆ ಭಗವಂತನ ಕೃಪೆ ಇರಬೇಕು ದೇವರವ್ರು ಒಳ್ಳೆ ಮಾಡಲಿ ಈ ಚಿತ್ರ ಮಾಡ್ತಿರೋ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಹಾಗೂ ಕಲಾವಿದರಿಗೂ ಒಳ್ಳೆ ಸಿನಿಮಾ ಮಾಡುವಂಥ ಒಂದು ಅವಕಾಶನ ಭಗವಂತ ಕಲ್ಪಿಸಿಕೊಡಲಿ ಭಗವಂತನ ಕೃಪೆ ಸದಾ ಅವ್ರ ಮೇಲಿರಲಿ ಸಿನಿಮಾ ಯಶಸ್ವಿಯಾಗಲಿ ಟೀಸರ್ ನೋಡಿದೆ ಓಕೆ ಯಾರು ಮೊದಲನೇ ಚಿತ್ರ ಅನ್ ಚಿತ್ರದವರು ಅನ್ನದೇ ಇರೋ ರೀತಿ ಒಂದು ಲೆವೆಲ್ಲಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೊಳ್ಳೆ ಚಿತ್ರ ಮಾಡ್ತೀವಿ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ ಅಂತ ನನಗನ್ಸುತ್ತೆ ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಸ್ ಎ ಕಲಾವಿದನಾಗಿ ತಂತ್ರಜ್ಞನೂ ಆಗಿ ನೋಡಿದಾಗ ಅಂದರೆ ಶ್ರಮ ಇದೆ ಒಂದೇ ಸ್ಕ್ರೀನ್ ಪ್ಲೇ ಹೇಗಿದೆ ಕತೆ ಹೇಗಿದೆ ಅದು ನನಗೆ ಗೊತ್ತಿಲ್ಲ ನಾನು ಒಂದೇ ಅವ್ರ ಪೇಟ್ ನೋಡಿದ್ದು ರಿಲೀಸಿಗೆ ಮುಂಚೆ ಎಷ್ಟು ಕಷ್ಟ ಆದರೂ ಸರಿ ಆ ಕತೆ ಜನಗಳಿಗೆ ಇಳಿಸೋ ಹಾಗೆ ತಿರುಗಿಸಿ ಮುನುಗಿಸಿ ತಿರುಗಿಸಿ ಮುನುಗಿಸಿ ನಿಮಗೆ ನೋಡಿದ್ರೆ ನಿಮ್ಮ ತಂದೆ ತಾಯಿನೇ ಕುಂತ್ಕೊಂಡು ಅದನ್ನು ನೋಡಿದ್ರೆ ಅಪ್ಪ ಎಷ್ಟು ಜನ ಮಾಡಿದ್ಯಾ ಅನ್ನೋ ರೀತಿ ಆಗಬೇಕು ಅಂತ ಶ್ರಮಪಟ್ಟು ಮಾಡಿ ನಿಜವಾಗಲೂ ಶ್ರಮಪಟ್ಟವ್ರಿಗೆ ಭಗವಂತ ಸದಾ ಅವನ ಆಶೀರ್ವಾದ ಇದ್ದೇ ಇರುತ್ತೆ ಆಮೇಲೆ ಎಲ್ಲ ನಮ್ಮ ಗೆಳೆಯರು ಟಿ ವಿ ಮಾಧ್ಯಮದವರು ಪ್ರೆಸ್ ಮಾಧ್ಯಮದವರು ಅವ್ರ ನಿಜವಾಗ್ಲು ಯಾರು ಹೊಸಬರಾಗಿರಲಿ
ಯಾವ ಯಂಗ್ಸ್ಟರ್ ಆಗಿರಲಿ ಇಲ್ಲ ಐವತ್ತರ ಚಿತ್ರ ಮಾಡಿದವರೇ ಆಗಿರಲಿ, ಒಂದೇ ರೀತಿ ಅವ್ರನ್ನ ಎನ್ಕರೇಜ್ ಮಾಡ್ತಾ ಬಂದಿದ್ದಾರೆ. ದಟ್ ಆಸ್ ಇನ್ ಮೈ ಕರಿಯರ್, ನನಗೆ ನಾನು ಇವತ್ತಂತ ದಿವಸ ಒಬ್ಬ ಕಲಾವಿದನಾಗಿ ಉಳಿದಿರೋದೇ ಪತ್ರಕರ್ತರಿಂದ. ಅವ್ರು ಮಾಡಿದ ಒಲವಿನ ಉಡುಗೊರೆಯಲ್ಲೇ ನನಗೆ ಒಂದು ಒಳ್ಳೆಯ ಹೆಸರು ಬಂದು, ನನ್ನ ಹೆಸರು ಕೀರ್ತಿ ಅಂತಾಗಿ ಕೀರ್ತಿ ತಂದು ಇದು ಡೆಫಿನೆಟ್ಲಿ ನಾನು ಯಾವಾಗಲೂ ನೀವು ಆಶೀರ್ವಾದ ಮಾಡ್ತಾನೆ ಇರ್ತೀರಾ, ಸಹಕರಿಸ್ತಾನೆ ಇರ್ತೀರಾ, ಅವ್ರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಪರ್ಸ್ನಲ್ ನಾನು ಕೇಳಿಕೊಂಡು ಚಿತ್ರ ಯಶಸ್ವಿ ಆಗಲಿ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್, ದೇವ್ರ ಒಳ್ಳೇದು ಮಾಡಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.